ನಮಗೆ ಗೊತ್ತಿರೋ ಹಾಗೆ ದೇಶದಲ್ಲಿ ಕೊರೋನಾ ಕೇಕೆ ಹೆಚ್ಚಾಗ್ತಾನೆ ಇದೆ. ಲಾಕ್ಡೌನ್ ನಡುವೆ ಕೂಡ ಕಂಟ್ರೋಲ್ಗೆ ಸಿಗ್ತಾನೆ ಇಲ್ಲ. ಹೀಗಾಗಿ ತಮಿಳುನಾಡು ಕೂಡ ಲಾಕ್ಡೌನ್ ಅನ್ನು ವಿಸ್ತರಿಸಿದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಕಠಿಣ ನಿರ್ಧಾರಗಳು ಕೂಡ ಹೊರಗೆ ಬಿಡ್ತಾ ಇವೆ. ಕೊರೋನಾಗೆ ಒಂದೇ ದಿನ 35 ಸಾವು. ದಿನೇ ದಿನೇ ಹೆಚ್ಚುತ್ತಿದೆ ನಂಬರ್ ಟೆನ್ಷನ್. ಭಾರತದಲ್ಲಿ ಕೊರೋನಾ ಕೊನೆ ಇಲ್ಲದಂತೆ ಮುನ್ನಡೀತಾ ಇದೆ. ಒಂದೊಂದು ದಿನದ ಲೆಕ್ಕ ನಂಬರ್ಗಳನ್ನು ನೋಡಿದರೆ ಭಯ ಆಗುತ್ತೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 10,000 ಗಡಿದಾಟೋಕೆ ಹೆಚ್ಚು ಗಂಟೆ ಕಾಯಬೇಕಿಲ್ಲ. ದೇಶದಲ್ಲಿ ಕೊರೋನಾ ಕಂಟ್ರೋಲ್ಗೆ ಸಿಕ್ತಿಲ್ಲ. ದೇಶದಲ್ಲಿ ಈವರೆಗೆ 324 ಸಾವು ದಾಖಲಾಗಿದೆ. ಒಟ್ಟು 9,152 ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 705 ಹೊಸ ಕೇಸ್ ಕಂಡಿದ್ದು 51 ಸಾವಾಗಿದೆ. ನಿರಾಳ ಅಂದ್ರೆ ಪಾಸಿಟಿವ್ ಬಂದವರ ಪೈಕಿ 980 ಮಂದಿ ಗುಣಮುಖರಾಗಿದ್ದಾರೆ. ಭಾರತದ ಕೊರೋನಾ ಪಾಸಿಟಿವ್ ಲಿಸ್ಟ್ ಅಲ್ಲಿ ಮಹಾರಾಷ್ಟಕ್ಕೆ ಮೊದಲ ಸ್ಥಾನ, ಎರಡನೇ ಸ್ಥಾನದಲ್ಲಿ ದೆಹಲಿ, ಮೂರನೇ ಸ್ಥಾನದಲ್ಲಿ ತಮಿಳುನಾಡಿದೆ. ಹಾಗೆ ನಾಲ್ಕನೇ ಸ್ಥಾನದಲ್ಲಿ ರಾಜಸ್ಥಾನ ಹಾಗೂ ಮಧ್ಯಪ್ರದೇಶ ಐದನೇ ಸ್ಥಾನದಲ್ಲಿದೆ. ಕೇಂದ್ರ ಸರ್ಕಾರ ಲಾಕ್ಡೌನ್ ವಿಸ್ತರಣೆ ಘೋಷಣೆಗೂ ಮುನ್ನವೇ ಕೆಲ ರಾಜ್ಯಗಳು ಈಗಾಗಲೇ ಲಾಕ್ಡೌನ್ ವಿಸ್ತರಿಸಿವೆ. ಇವತ್ತು ತಮಿಳುನಾಡು ಕೂಡ ವಿಸ್ತರಿಸಿದೆ. ಹಾಗೆ ಕೇಂದ್ರ ಸರ್ಕಾರ ಭಾರತದಲ್ಲಿ ಸಿಲುಕಿಕೊಂಡಿರುವ ವಿದೇಶಿಯರ ವೀಸಾ ಅವಧಿಯನ್ನ 30 ಏಪ್ರಿಲ್ವರೆಗೆ ವಿಸ್ತರಿಸಿದೆ. ದೆಹಲಿ ಸರ್ಕಾರ ತರಕಾರಿ ಹಣ್ಣಿನ ಮಾರುಕಟ್ಟೆಗಳಿಗೆ ವಿನಾಯಿತಿ ಕೊಟ್ಟಿದೆ. ಹಣ್ಣು ತರಕಾರಿ ಖರೀದಿಗೆ ಟೈಂ ಫಿಕ್ಸ್ ಮಾಡಿದೆ. ಲಾಕ್ಡೌನ್ ವಿಸ್ತರಣೆ ಸುಳಿವು ಸಿಗುತ್ತಲೇ ಸುಪ್ರೀಂಕೋರ್ಟ್ ಕೂಡ ಎಲ್ಲಾ ಕೇಸ್ಗಳನ್ನು ಮುಂದಕ್ಕೆ ಹಾಕಿದೆ. ಇನ್ನೂ 4 ವಾರಗಳ ಕಾಲ ಯಾವುದೇ ಕೇಸಿನ ವಿಚಾರಣೆ ಇಲ್ಲ. ಜ್ಯೂರಿ ರಿಪೋರ್ಟ್, ನ್ಯೂಸ್ 18 ಕನ್ನಡ.